ಇದು ಎಸ್ಕೆ ಸೂಪರ್ ಟಿಎಂಟಿ ಸ್ಟೀಲ್ ಭದ್ರ ಬುನಾದಿಯ ಕಥೆಗಳು. ಸೇಂಟ್ ಲಾರೆನ್ಸ್ ಚರ್ಚ್ ಅಥವಾ ಸ್ಥಳೀಯರು ಕರೆಯಲ್ಪಡುವ ಹಾಗೆ ಆತೂರ್ ಚರ್ಚ್, ನಮ್ಮ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಆತೂರು ಹೆಸರಿನ ಹಳ್ಳಿಯಲ್ಲಿರುವ ಒಂದು ಪ್ರಸಿದ್ಧವಾದ ಧಾರ್ಮಿಕ ಕೇಂದ್ರ. ಇದು ರೋಮನ್ ಕ್ಯಾಥಲಿಕ್ ಚರ್ಚ್. ಈ ಚರ್ಚ್ 1759ರಲ್ಲಿ ನಿರ್ಮಿಸಲಾಯಿತು. ಸರ್ವಧರ್ಮದ ಸಮ್ಮಿಲನ ಹಾಗೂ ಪವಾಡಕ್ಕೆ ಬಹಳ ಪ್ರಸಿದ್ಧಿ. ಕ್ರಿಸ್ತಶಕ 275ರಲ್ಲಿ ರೋಮ್ ಚಕ್ರವರ್ತಿಯ ಧರ್ಮ ವಿರೋಧಿ ನೀತಿಯಿಂದಾಗಿ ಕ್ರೈಸ್ತ ಧರ್ಮಕ್ಕಾಗಿ ಹುತಾತ್ಮರಾದ ಸೇಂಟ್ ಲಾರೆನ್ಸ್ ರವರ ಹೆಸರಿನಲ್ಲಿ ಈ ಚರ್ಚ್ ನಿರ್ಮಿಸಲಾಯಿತು. ಸುಮಾರು 3 ಶತಮಾನಗಳ ಇತಿಹಾಸವುಳ್ಳ ಆತೂರು ಸಂತ ಲಾರೆನ್ಸ್ ಪುಣ್ಯಕ್ಷೇತ್ರ ಪಶ್ಚಿಮ ಕರಾವಳಿಯ ಜನತೆಗೆ ಮಾತ್ರವಲ್ಲದೆ ಕರ್ನಾಟಕ ಮತ್ತು ಭಾರತದಾದ್ಯಂತ ಸುಪ್ರಸಿದ್ಧ ಧಾರ್ಮಿಕ ಕೇಂದ್ರ. ಕೇವಲ ಕ್ರೈಸ್ತರು ಮಾತ್ರವಲ್ಲದೆ ಇತರ ಧರ್ಮದವರಿಗೂ ಇದೊಂದು ವಿಶಿಷ್ಟ ಪುಣ್ಯಕ್ಷೇತ್ರ, ಸಾಮರಸ್ಯದ ಕೇಂದ್ರ, ಪ್ರಾರ್ಥನೆಯ ತಾಣ, ಅಲ್ಲದೆ ದಕ್ಷಿಣ ಭಾರತದ ಪುಷ್ಕರಣಿ ಇರುವ ಏಕೈಕ ಚರ್ಚ್ ಇದು. ಇಲ್ಲಿನ ವಿಶಾಲವಾದ ಹಾಲ್ ಮತ್ತು ಗಾಜಿನ ಕಿಟಕಿಗಳಲ್ಲಿ ಮಾಡಲ್ಪಟ್ಟ ವಿನ್ಯಾಸ ಎಂತಹವರನ್ನು ಕೂಡ ಮಂತ್ರ ಮುಗ್ಧ ಮಾಡಿಸುತ್ತೆ, ನಿಬ್ಬೆರಗಾಗಿಸುತ್ತೆ. ಯಾವುದೇ ಕಟ್ಟಡ ಕಟ್ಟಿದ್ರೂ ಬಹಳ ವರ್ಷಗಳ ಕಾಲ ಅದು ಉಳ್ಕೋಬೇಕು ಅಂದರೆ ಅದರ ನಿರ್ಮಾಣದಲ್ಲಿ ಉತ್ತಮ ಗುಣಮಟ್ಟ ಸಾಮಗ್ರಿಗಳನ್ನು ಬಳಸೋದು ತುಂಬಾ ಮುಖ್ಯವಾಗುತ್ತಲ್ವ? ಅದಕ್ಕಾಗಿಯೇ ಇದೆ ಎಸ್ಕೆ ಸೂಪರ್ TMT ಸ್ಟೀಲ್. ಉತ್ಕೃಷ್ಟವಾದ ಅದಿರು ಅಂದರೆ ಐರ್ನೋರ್ನಿಂದ ಸಿಂಗಲ್ ಪಾಸ್ನಲ್ಲಿ TMT ಸ್ಟೀಲನ್ನು ತಯಾರಿಸಲಾಗಿದೆ. ಇದು ನಿಮ್ಮ ಕಟ್ಟಡಗಳಿಗೆ ನೀಡುತ್ತೆ ದೀರ್ಘ ಬಾಳಿಕೆ ಹಾಗೂ ಭದ್ರ ಬುನಾದಿ. ಆತೂರ್ ಚರ್ಚ್ಗೆ ಮೈನರ್ ಬೆಸಲಿಕ ಅಂದರೆ ಪವಿತ್ರ ಕಿರಿಯ ಮಹಾದೇವಾಲಯ ಅಂತರ್ಥ ಈ ಬಿರುದನ್ನು ನೀಡಿದ್ದಾರೆ. ನಮ್ಮ ಬೆಂಗಳೂರಿನ ಶಿವಾಜಿನಗರದಲ್ಲಿರುವ ಸೇಂಟ್ ಮೇರಿಸ್ ಚರ್ಚ್ ಬಿಟ್ಟರೆ ಬೆಸಲಿಕಾ ಮಾನ್ಯತೆ ಪಡೆದ ರಾಜ್ಯದ 2ನೇ ಚರ್ಚ್ ಆತೂರ್ ಚರ್ಚ್ ಆಗಿದೆ. ಮಾತ್ರವಲ್ಲದೆ ದೇಶದ 22 ಚರ್ಚ್ಗಳ ಪೈಕಿ ಆತೂರ್ ಚರ್ಚ್ ಒಂದಾಗಿರೋದು ಕ್ಷೇತ್ರಕ್ಕೆ ಸಂದಿರುವ ವಿಶ್ವ ಮಾನ್ಯತೆ ಇದಾಗಿದೆ. ಇದು ಎಸ್ಕೆ ಸೂಪರ್ TMT ಸ್ಟೀಲ್ ಭದ್ರ ಬುನಾದಿಯ ಕಥೆಗಳು.